5% ಮೀಸಲಾತಿಯನ್ನು 3% ಹೆಚ್ಚಳ ಮಾಡಬೇಕಂತ ನಮ್ಮೆಲ್ಲರ ಬೇಡಿಕೆಯಾಗಿದೆ. ಬಹುಶಃ ರಾಮ್ಲು ಅವರು ಭಾಳಷ್ಟು ವಿಚಾರಗಳನ್ನು ತಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಬಹುಶಃ ಅವರು ಸರ್ಕಾರದಲ್ಲಿದ್ದಾರೆ, ಕುಂಬಳಕಾಯಿ ಅವರ ಕೈಯಲ್ಲಿದೆ, ಕುಡುಗೋಲು ಅವರ ಕೈಯಲ್ಲಿದೆ, ಬಹುಶಃ ಅವರು ಒತ್ತಡ ಹಾಕಬೇಕಾದ್ದು ಮುಖ್ಯಮಂತ್ರಿಗಳ ಮೇಲೆ, ಅವರ ಪಕ್ಷದ ಮೇಲೆ. ಅವ್ರಿಗೆ ಹೆಚ್ಚು ಕನ್ವಿನ್ಸ್ ಮಾಡಿದ್ರೆ ಅದು ಅರ್ಥಪೂರ್ಣ ನನ್ನ ಭಾವನೆ. ನೀವೇನು ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳ ಮನವೊಲಿಸುವಂಥ ಪ್ರಯತ್ನ ಮಾಡಿ. ಸಾಕಷ್ಟು ಶಾಸಕರಿದ್ರಿ, ನಾವು ಕೂಡ ನಿಮ್ಮ ಜೊತೆ ಬರ್ತೇವೆ. ಆದಷ್ಟು ಬೇಗ ಇದನ್ನು ಸಮಾಜಕ್ಕೆ, ಯಾಕೆ ನಾವು ಎಲ್ಲಿಯವರೆಗೆ ಇದನ್ನು ಸಮಾಜದ ಹೆಸರಿನ ಮೇಲೆ ರಾಜಕಾರಣಿ ಮಾಡಲಿಕ್ಕೆ ಆಗ್ತೈತೆ. ಸುಮಾರು 10 ವರ್ಷಗಳಿಂದ ಇದನ್ನು ನಾವು ರಾಜಕೀಯಗಳನ್ನು ಗೊಳಿಸ್ತಾ ಇದ್ದೀವಿ. ಇದು ಸಮಾಜಕ್ಕೆ ಸಿಗಬೇಕಾದ ಆಸ್ತಿ. ಇದರಲ್ಲಿ BJP, ಕಾಂಗ್ರೆಸ್, JDSನ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಹಿಂದೆ ನಮ್ಮ ಸರ್ಕಾರ ಮಾಡಬೇಕಾಯ್ತು, ಮಾಡದೇ ಇರೋಕ್ಕಾಗಿ ಅದಕ್ಕೆ ತಕ್ಕ ಪಾಠವನ್ನು ನೀವು ಕಲಿಸಿದ್ರೆ ಬಹುಶಃ ಮಾಡಿದರೆ ಮತ್ತೆ ನಮ್ಮ ಸರ್ಕಾರ ಬರ್ತಿತ್ತು. ಆದರೆ ನಮ್ಮ ಕೆಲವರದ್ದು ಮಾಡಲಿಕ್ಕೆ ಹೋಗದೆ ವಿಳಂಬ ಆಗೋದ್ರಿಂದ 50 ಪಶ್ಚಾತ್ತಾಪವನ್ನು ನಾವು ಪಡ್ತಾ ಇದ್ದೇವೆ. ಅದಕ್ಕಾಗಿ ಈಗಿರುವಂಥ ಸರ್ಕಾರ ಜವಾಬ್ದಾರಿ ಇದೆ, ನ್ಯಾಯಸಮ್ಮತವಾಗಿ ಸಿಗಬೇಕಾಗಿದೆ. ಅದ್ರ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಾವು ಹೇಳಿದ್ರಿ, ಬಹುಶಃ ರಾಜೇಗೌಡ ಅವರು ಲಿಂಗಸೂರಿನಲ್ಲಿ ST ಸಮಾವೇಶದಲ್ಲಿ BJP ಮೋರ್ಚಾದಲ್ಲಿ ಭಾಷಣ ಮಾಡಿದ್ರು ಅವರು. ನನಗೆ ನೆನಪಿದೆ ಅದು. ನಾವು ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ಹೇಳಿದ್ರಲ್ಲ, ಹೇಳಿದ್ರು ರಾಜು ಅವರು. ಅವರೇ ಹೇಳಿದ್ರು ಲಿಂಗಸೂರಲ್ಲಿ, ಅವರೇ ಹೇಳಿದರು. ಆದರೆ 24 ಗಂಟೆಯಲ್ಲಿ ಮಾಡಲಿಕ್ಕಾಗೋಲ್ಲ, ಯಾಕೆ ನಾನು ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ. ಈಗಾಗಲೇ ಸುಮಾರು ವರ್ಷಗಳನ್ನು ಕೊಟ್ಟಿದ್ದೀವಿ. ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ನಮ್ಮ ಸರ್ಕಾರದ ಪ್ರತಿನಿಧಿಗಳಿಗೆ ನಾವೆಲ್ಲ ಹೋದಾಗ ನೀವೆಲ್ಲ ನಮಗೆ ಭಾಷಣ ಮಾಡಿದೆ, ಭಾಳಷ್ಟು ಅವಮಾನ ಮಾಡಿದ್ರಿ. ಆದರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ ನಾವು ಅದನ್ನೆಲ್ಲ ಸುಮ್ಮಿರಬೇಕಾಗಿತ್ತು. ಈಗ 1 ವರ್ಷ ಆದರೂ ಕೂಡ ಇನ್ನೂ ಅದಕ್ಕೆ ಯಾವುದೇ ಚಾಲನೆ ಸಿಕ್ಕಿಲ್ಲ. ಅದು ಪ್ರಭಾವಿ ಮಂತ್ರಿಗಳಿದ್ದಾರೆ ಇಬ್ಬರು, ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಇದ್ದಾರೆ. ಇಬ್ಬರು ಹೆಚ್ಚು ಕಮ್ಮಿ 100 MG ಇದಾರೆ ಅವ್ರು, 100 MG 100 MG. ಅವರ ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಬಹುಶಃ ಒತ್ತಡ ಮಾಡಿದರೆ ಅಂತೊಂದು ಶಕ್ತಿ ಇದೆ ಅವರಿಗೆ. ಯಾಕಂದ್ರೆ ಈಗಾಗಲೇ ಪ್ರದರ್ಶನ ಮಾಡಿದಾರೆ ಅವ್ರ ಶಕ್ತಿ ಅಂತ, ಯಾವ ರೀತಿ ಇದೆ ಅಂತ. ಅದಕ್ಕಾಗಿ ಇದು ಸಮಾಜದ ಮೇಲೆ ಸ್ವಲ್ಪ ಪ್ರಯೋಗ ಆಗಬೇಕಾಗಿದೆ. ಸಮಾಜದ ಮೇಲೆ ಆದರೆ ಬಹುಶಃ ಅವರು ಒಬ್ಬರು LG ಅವನರಾಗಿ, ಅಂಬೇಡ್ಕರ್ ಆಗಿ, ಬಸವಣ್ಣಾಗಿ ಸಮಾಜದಲ್ಲಿ ಉಳಿತಾರಂತ ನಾನು ಭಾವನೆ ಮಾಡ್ತಾ ಇದ್ದೀನಿ. ಬಹುಶಃ ಸಾಂಕೇತಿಕವಾಗಿ ಮಾತಾಡ್ತಿದ್ದಾನೆ. ಬಹುಶಃ ಅವ್ರಿಗೆ ಮುಖ್ಯಮಂತ್ರಿಗಳ ಭಾಳಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿದೆ.